ನೀವು ಹೇಳೋದು ಅಕ್ಷರಶ ಸತ್ಯ ಬಹುಶಃ ಹಿಂದೂಗಳಿಗೆ ಇದ್ದಿದ್ದರಲ್ಲಿ ಸೇಫ್ ಆಗಿದ್ದಾಗ ನಾನು ಭಾಳ ಖುಷಿಯಾಗಿದ್ದರು ಅನ್ನೋದೇನೇನು ಒಪ್ಕೊಳ್ಳೋದಿಲ್ಲ ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇದ್ದ ಆಘಾತವನ್ನು ಇನ್ಫ್ಯಾಕ್ಟ್ ನಾವೇ ಕಳೆದ ಕೆಲವಾರು ವರ್ಷಗಳ ಹಿಂದೆ ರಾಜ್ಯದಾದ್ಯಂತ ಪಂಜಿನ ಮೆರವಣಿಗೆ ಮಾಡಿದ ನೆನಪಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಆಗ್ತಾ ಇರುವಂಥ ದೌರ್ಜನ್ಯದ ಕುರಿತಂತೆ ನಾವು ಪಂಜಿನ ಮೆರವಣಿಗೆ ಮಾಡಿ ಸರ್ಕಾರವನ್ನು ಎಚ್ಚರಿಸುವಂಥ ಪ್ರಯತ್ನ ಮಾಡಿ ಚೆನ್ನಾಗಿ ನೆನಪಿದೆ ಹೀಗಾಗಿ ಇವತ್ತೇನು ಘಟನೆ ನಡೀತಾ ಇದೆಯೋ ಅದು ಇವೆಲ್ಲದರ ಒಟ್ಟು ರೂಪ ಅಂತ ನನಗನ್ಸುತ್ತೆ ಆದರೆ ನೀವು ಹೇಳಿದನ್ನು ಒಪ್ಕೊಳ್ಳೋದೇ ಆದರೆ ಬಾಂಗ್ಲಾ ಮೊದಲಿಂದಲೂ ಕೂಡ ಭಾರತದೊಂದಿಗೆ ಚೆನ್ನಾಗಿದ್ದಂಥ ರಾಷ್ಟ್ರ ಅದು ಬಾಂಗ್ಲಾದೇಶ ಅಂತ ಹುಟ್ಟಿದ ಮೇಲಲ್ಲ ಅದು ಈಸ್ಟ್ ಪಾಕಿಸ್ತಾನ ಆಗಿದ್ದಾಗ ಪೂರ್ವ ಪಾಕಿಸ್ತಾನ ಆಗಿದ್ದಾಗಲೂ ಕೂಡ ಬಾಂಗ್ಲಾದೇಶ ನಮ್ ಜೊತೆ ಚೆನ್ನಾಗಿತ್ತು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ನೀವು ಈಗಿನ ಪಾಕಿಸ್ತಾನ ಅಥವಾ ಅವತ್ತಿನ ವೆಸ್ಟ್ ಪಾಕಿಸ್ತಾನ ಏನಿದೆ ಅಲ್ಲಿ ಮೊದಲಿಂದಲೂ ಕೂಡ ಅವರು ಮುಸಲ್ಮಾನ ತಮ್ಮದೇ ಆದರೆ ಉರ್ದು ಮಾತಾಡ್ತಾರೆ ಅವರು ಬೇರೆ ಭಾಗಗಳಲ್ಲಿ ಪಂಜಾಬಿಯನ್ನು ಮಾತಾಡುವಂತ ಪ್ರಯತ್ನ ಮಾಡ್ತಾರೆ ಉರ್ದುವನ್ನು ಹೇರುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಬಾಂಗ್ಲಾದೇಶ ಅವತ್ತಿಂದಲೂ ಕೂಡ ಬಂಗಾಳಿ ಭಾಷೆಯನ್ನೇ ಮುಸಲ್ಮಾನರು ಕೂಡ ಬಂಗಾಳಿ ಭಾಷೆಯನ್ನೇ ಮಾತನಾಡಿಕೊಂಡು ಬರ್ತಿದ್ದವರು ಅಂದ್ರೆ ಕಲ್ಚರಲಿ ದೇವರ್ ಇನ್ ಇಂಡಿಯಾಂತಹ ಸಂಗತಿ ಭಾರತವನ್ನ ವಿಶೇಷವಾಗಿ ಗೌರವಿಸುತ್ತಂತಹ ವಾತಾವರಣ ಹುಟ್ಟಿದಾಗ ಪೂರ್ವ ಪಾಕಿಸ್ತಾನವಾಗಿದ್ದಾಗ ಅಲ್ಲಿದ್ದ ಹಿಂದೂಗಳ ಸಂಖ್ಯೆ ಹೆಚ್ಚು ಕಡಿಮೆ ಕಾಲು ಭಾಗ ಬಾಂಗ್ಲಾದೇಶ ಇತ್ತು ಅವರದ್ದು ಅಂತ ಅದನ್ನು ತುಂಬಾ ಗಂಭೀರವಾಗಿ ಗಮನಿಸಿದರೆ ಬಾಂಗ್ಲಾದೇಶ ನಿಜವಾಗಲೂ ಹಿಂದೂಗಳಿಗೆ ಬಹಳ ಖುಷಿ ಕೊಡ್ತಿದ್ದಂತ ಸ್ಥಳವೇ ಆಗಿತ್ತು ಆದರೆ ಇಂದಿರಾ ಗಾಂಧಿಯವರು ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಫೀಲ್ಡ್ ಮಾರ್ಷಲ್ ಮಾಣಿಕ್ ಸ್ಯಾಮ್ ಮಾಣಿ ಅವರು ಸೈನ್ಯದ ಮುಖ್ಯಸ್ಥರಾಗಿದ್ದಾಗ ನಾವು ಒಂದು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನವನ್ನ ಅವರ ಜಗಳವನ್ನ ನಿಯಂತ್ರಿಸಿಕೊಂಡು ನಾವು ಈಸ್ಟ್ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ವಲ್ಲ ಬಾಂಗ್ಲಾದೇಶ ಅಂತ ಒಂದು ಹೊಸ ರಾಷ್ಟ್ರ ಉದಯಿಸ್ತಲ್ಲ ಅದಾದಾಗ್ಲಿಂದಲೂ ಕೂಡ ಪಾಕಿಸ್ತಾನ ತನ್ನ ಪ್ರಭಾವವನ್ನು ಮತ್ತೆ ಈಸ್ಟ್ ಪಾಕಿಸ್ತಾನದ ಮೇಲೆ ಹೇರುವಂತ ಪ್ರಯತ್ನ ಮಾಡ್ತಾ ಇತ್ತು ಈ ಕಾರಣಕ್ಕೋಸ್ಕರ ನಿಧಾನವಾಗಿ ಅಲ್ಲಿ ಕಟ್ಟರ್ಪಂಥಿ ಮುಸಲ್ಮಾನರನ್ನ ಟ್ರೈನ್ ಮಾಡುವಂತ ಅಥವಾ ಮುಸಲ್ಮಾನರಲ್ಲಿ ಕಟ್ಟರ್ಪಂಥಿ ಜಿಹಾದಿ ಮಾನಸಿಕತೆಯನ್ನು ತುಂಬುವಂತ ಪ್ರಯತ್ನ ಆಯಿತು ನೀವು ಗಮನಿಸಿದ್ರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ನಂತರ ಏನ್ ಬಾಂಗ್ಲಾದೇಶ ಒಂದು ಶಿಫ್ಟ್ ಆಗಿದೆಯಲ್ಲ ಅದು ಭಯಾನಕವಾಗಿರುವಂತಹ ಶಿಫ್ಟ್ ಜಮಾತೆ ಇಸ್ಲಾಮಿ ಅಲ್ಲಿ ತನ್ನ ಕಾಲನ್ನು ಊರಿದ ನಂತರ ಬೇರೂರಿಕೊಂಡು ಬೆಳೆಯುವಂತ ಪ್ರಯತ್ನ ಮಾಡಿದ ನಂತರ ಬಾಂಗ್ಲಾದೇಶದ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬ ಮುಸಲ್ಮಾನ ತರುಣನಲ್ಲಿ ಹಿಂದೂ ವಿರುದ್ಧ ಆಕ್ರೋಶ ಹುಟ್ಟುವಂತೆ ಮಾಡ್ಲಾಯ್ತಲ್ಲ ಅದು ಬಹಳ ನಾವು ನಾವು ಗಂಭೀರವಾಗಿಯೇ ನೋಡಬೇಕಾಗಿರುವಂತದ್ದು ನಾನು ಅದಕ್ಕೆ ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ ಇವತ್ತು ಏನು ಬಾಂಗ್ಲಾದಲ್ಲಿ ಈ ಘಟನೆ ನಾವು ನೋಡ್ತಾ ಇದ್ದೀವಿ ಅದು ಇವತ್ತಿನ ಮಾತ್ರ ಅಲ್ಲ ಪ್ರತಿ ಕಾಲಘಟ್ಟದಲ್ಲೂ ಆಗಿದೆ ಯಾಕೆ ಮೇಲೆ ಅಥವಾ ಈಸ್ಟ್ ಪಾಕಿಸ್ತಾನ ಅನಿವಾರ್ಯತೆ ಇತ್ತು ಅಂದ್ರೆ ಪಾಕಿಸ್ತಾನದ ಪರವಾಗಿದ್ದಂತ ಸೇನೆ ಅಲ್ಲಿ ಭಾರತೀಯರನ್ನ ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡಿತ್ತು ಸ್ಪೆಷಲಿ ಹಿಂದೂಗಳನ್ನ ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡಿತ್ತು ಆ ಹಿಂದೂಗಳನ್ನ ಕಂಡಲ್ಲಿ ಬಡಿಯೋದು ಹೊಡೆಯೋದು ಎಲ್ಲ ಪ್ರಕ್ರಿಯೆ ನಡೀತಾ ಇತ್ತಲ್ಲ ಆ ಕಾರಣಕ್ಕೋಸ್ಕರ ಹಿಂದೂ ಇನ್ಫ್ಲಕ್ಸ್ ಇವತ್ ನಾವ್ ಏನ್ ನೋಡ್ತಾ ಇದೀವಿ ಅದೇ ರೀತಿ ಅವರು ಭಾರತದೊಳಗೆ ನುಗ್ಗಿ ಬರುವಂತ ಪ್ರಯತ್ನ ಮಾಡಿದಾಗ ಇಂದಿರಾ ಗಾಂಧಿ ಅನಿವಾರ್ಯವಾಗಿ ಅದನ್ನ ತಡಿಲಿಕ್ಕೋಸ್ಕರ ದಾಳಿ ಮಾಡಬೇಕಾದಂತ ಪ್ರಸಂಗ ನಿರ್ಮಾಣ ಆಯ್ತು ಆ ನಂತರವೂ ಕೂಡ ನೈನ್ಟೀನ್ ಏಟೀಸ್ ನಂತರವೂ ಕೂಡ ಯಾವತ್ತಾವತ್ತು ಮುಸಲ್ಮಾನರಿಗೆ ಗಲಾಟೆ ಮಾಡಬೇಕು ಅಂತ ಅನಿಸಿದ್ಯೋ ಬಾಂಗ್ಲಾದಲ್ಲಿ ಅವರೆಲ್ಲರೂ ಕೂಡ ಕಲ್ಲು ಬೀಸಿರೋದು ಹಿಂದೂಗಳ ಮೇಲೇನೆ ಅವರೆಲ್ಲರೂ ಕೂಡ ಕಲ್ಲು ಬೀಸಿರೋದು ದುರ್ಗಾ ಪೆಂಡಾಲನ್ ಮೇಲೇನೆ ಅವರೆಲ್ಲರೂ ಕೂಡ ಹೊಡೆಯಕ್ಕೆ ಬಂದಿರೋದು ಹಿಂದೂಗಳನ್ನೇ ಅವರೆಲ್ಲರೂ ಕೂಡ ರೇಪ್ ಮಾಡಿರೋದು ಹಿಂದೂ ಹೆಣ್ಣು ಮಕ್ಕಳನ್ನೇ ಇದು ನೋಡಿದಾಗ ನಮ್ಗೆ ತುಂಬಾ ಸ್ಪಷ್ಟವಾಗುವಂತ ಒಂದು ಸಂಗತಿ ಏನು ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಯಾವತ್ತೂ ಸಾಫ್ಟ್ ಟಾರ್ಗೆಟ್ ಆಗಿದ್ರು ಹೀಗಾಗಿ ಇವತ್ತು ಮಾತ್ರ ಬಾಂಗ್ಲಾದೇಶರಿಗೆ ಆಗ್ತಿದೆ ಅಂತಂದ್ರೆ ನಾನು ಅದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಯಾಕೆ ಅಂತಂದ್ರೆ ನೈನ್ಟೀನ್ ಫಿಫ್ಟಿ ಒನ್ ರಿಪೋರ್ಟ್ ನಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಇದ್ದಂತ ಹಿಂದೂಗಳ ಸಂಖ್ಯೆ ಇವತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ರಿಪೋರ್ಟ್ ನಾವು ನೋಡಬೇಕಾದಾಗ ಏಳೂವರೆ ಪರ್ಸೆಂಟ್ ಗೆ ಬಂದಿದೆ ಅಂತಂದ್ರೆ ಇಷ್ಟು ಸ್ಟೀಲ್ ಡಿಕ್ಲೈನ್ ಗೆ ಕಾರಣ ಏನು ಹಿಂದೂಗಳು ಎಲ್ಲಿಗೆ ಹೋದ್ರು ಹಿಂದೂಗಳನ್ನ ಅಪಹರಿಸಿದ್ಯಾರು ಹಿಂದೂಗಳನ್ನ ಮರ್ಡರ್ ಮಾಡಿದ್ಯಾರು ಇವೆಲ್ಲವನ್ನು ನಾವು ಗಮನಿಸಿ ನೋಡುವಾಗ ನನ್ಗೆಲ್ಲ ಒಂದ್ ಕಡೆ ಅನ್ಸುತ್ತೆ ಬಾಂಗ್ಲಾದೇಶದಲ್ಲಿ ಈ ಪ್ರಕ್ರಿಯೆ ಯಾವತ್ತು ನಡೀತಾ ಇತ್ತು ಆದ್ರೆ ಇವತ್ತು ನಮ್ಮೆಲ್ಲರ ಕಣ್ಣು ಬಾಂಗ್ಲಾದೇಶದ ಕಡೆ ತಿರುಗಿದೆ ಯಾಕೆ ಅಂದ್ರೆ ಇವತ್ತಿನ ದೌರ್ಜನ್ಯ ಅವ್ಯಾಹತವಾಗಿ ನಡೀತಾ ಇರುವಂಥದ್ದು ನಾವ್ ಯಾರು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಕಳೆದ ಕೆಲವಾರು ದಿನಗಳಲ್ಲಿ ಬರ್ತಾ ಇರೋ ವಿಡಿಯೋನ ನಾನ್ ತುಂಬಾ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಆ ವಿಡಿಯೋಗಳನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅನೇಕ ವಿಡಿಯೋಗಳನ್ನ ನೋಡ್ಲಿಕ್ಕಾಗ್ದೆ ಯಾರ್ಯಾರು ಕಳಿಸಿದ್ದಾರೋ ಅವರಿಗೊಂದು ಕೈ ಮುಗಿದು ಸುಮ್ಮನೆ ಆಗಿಬಿಟ್ಟಿದೀನಿ ಯಾಕೆಂದ್ರೆ ಅಷ್ಟು ಭಯಾನಕವಾಗಿರುವಂತಹ ವಿಡಿಯೋ ಹೆಣ್ಮಕ್ಳನ್ನ ಕಟ್ಟಾಕುವಂತ ಅವರನ್ನು ರೇಪ್ ಮಾಡುವಂತ ಜೀವಂತವಾಗಿ ಸುಡುವಂತ ಕೊನೆಗೆ ಅನೇಕ ಪುರುಷರನ್ನು ಹಿಂದೂ ಅನ್ನುವ ಏಕೈಕ ಕಾರಣಕ್ಕೋಸ್ಕರ ನೇಣಿಗೆ ಹಾಕಿರುವಂತ ತೂಗು ಬಿಟ್ಟಿರುವಂತಹ ಪ್ರಸಂಗಗಳನ್ನ ನಾವು ನೋಡಿದೀವಿ ಇದು ಹಿಂದೂ ಅನ್ನೋ ಕಾರಣಕ್ಕೆ ಆಗಲಿಲ್ಲ ಅಂತ ಅನೇಕರು ವಾದ ಮಾಡ್ತಾರೆ ಆದರೆ ಒಂದ್ ವಿಡಿಯೋ ತುಂಬಾ ವೈರಲ್ ಆಯ್ತು ಅನೇಕರಿಗೆ ಅದು ಗೊತ್ತಿದೆ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ ಇವ್ರು ಸಾಯಿಸಿರ್ತಾರೆ ಸಾಯಿಸಿರೋ ವ್ಯಕ್ತಿ ಮುಸಲ್ಮಾನನೋ ಹಿಂದೂನೋ ಅಂತ ನೋಡ್ಲಿಕ್ಕೆ ಅವರವನ್ನ ಅವನ ಚಡ್ಡಿಯನ್ನ ಕೆಳಗೆಳಿದು ಮರ್ಮಾಂಗವನ್ನ ಗಮನಿಸಿ ಆ ಮರ್ಮಾಂಗವನ್ನು ನೋಡಿ ಹೇಳ್ತಾರೆ ಹಿಂದೂ ಸತ್ತ ಅಂತ ಹೇಳಿದ ತಕ್ಷಣ ಉಳಿದ ಜಿಹಾದಿಗಳು ನಗ್ತಾರೆ ಅಂದ್ರೆ ಅವರ ಟಾರ್ಗೆಟ್ ಇದ್ದ ಜಿಹಾದಿಗಳೇ ಆ ಜಿಹಾದಿಗಳ ಟಾರ್ಗೆಟ್ ಇದ್ ಹಿಂದೂಗಳೇ ಇದನ್ನ ನೋಡುವಾಗ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿರುವಂತ ಈ ಕಟ್ಟರ್ ಪಂಥಿ ಮಾನಸಿಕತೆ ಇದೆಯಲ್ಲ ಅದು ಯಾವಾಗ್ಲೂ ಇತ್ತು ಅವರಿಗೆ ಇದನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ದುರದೃಷ್ಟಕರ ಸಂಗತಿ ಅಂತಂದ್ರೆ ಈ ದೇಶದ ಪ್ರತಿಕ್ರಿಯೆ ಅತ್ಯಂತ ನೀರಸ ಅಂತ ನನಗೆ ಅನ್ಸುತ್ತೆ ಅಥವಾ ನಾವ್ ಯಾವ ತರದ ಪ್ರತಿಕ್ರಿಯೆ ಕೊಡಬೇಕು ಅದಕ್ಕೋಸ್ಕರ ಇನ್ನು ಯೋಚನೆ ಮಾಡ್ತಿದ್ದೀವ ಎಲ್ಲಿವರೆಗೂ ಯೋಚನೆ ಮಾಡೋದು ಅನ್ನೋ ಪ್ರತಿ ಪ್ರಕ್ರಿಯೆ ನನಗೆ ಅನ್ಕೊಂಡಾಗ ಬಹಳ ದುಃಖ ಅನ್ಸುತ್ತೆ ಆದ್ರೆ ಇದರ ನಡುವೆ ಒಂದು ಬೆಳ್ಳಿ ರೇಖೆ ಏನು ಅಂತಂದ್ರೆ ಬಾಂಗ್ಲಾದ ಹಿಂದೂಗಳು ಈಗ ರಿವೋಲ್ ಮಾಡ್ತಿದ್ದಾರೆ ಅವರು ಕೈಯಲ್ಲಿ ಕತ್ತಿ ಹಿಡಿತಿದ್ದಾರೆ ದಿನಕ್ಕೊಂದು ದುರ್ಗೆಯ ಸ್ವರೂಪದ ಹೆಣ್ಣು ಮಗಳ ಚಿತ್ರವನ್ನು ನೋಡುವಾಗ ರೋಮಾಂಚನ ಅನ್ಸುತ್ತೆ ದಿನಕ್ಕೊಂದು ಕಡೆಯಲ್ಲಿ ಹಿಂದೂಗಳು ಒಗ್ಗಟ್ಟು ಒಗ್ಗಟ್ಟು ಆಗಿ ಇನ್ಯಾರಾದರೂ ಹೊಡಿಲಿಕ್ಕೆ ಬಂದ್ರೆ ಬಿಡ್ತೀವಿ ಅಂತ ಹೇಳುವಂತ ಪ್ರಕ್ರಿಯೆ ಕಂಡ ಖುಷಿಯಾಗುತ್ತೆ ಎಲ್ಲಕ್ಕಿಂತ ಹೆಚ್ಚು ಬಾಂಗ್ಲಾದೇಶ ನಿಮ್ಮ ಅಪ್ಪನ ಆಸ್ತಿಯಲ್ಲ ಇದು ನಮಗೂ ಕೂಡ ಸೇರಿದ್ದು ಅಂತ ಹಿಂದೂಗಳು ಹೇಳಿ ಇದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪ್ರತ್ಯೇಕ ಹಿಂದೂ ರಾಷ್ಟ್ರ ಬಾಂಗ್ಲಾದೊಳಗೆ ಮಾಡ್ತೀವಿ ಅಂತ ಹೇಳ್ಕೊಳ್ಳುವಂತ ಈ ವಾತಾವರಣ ಇದೆಯಲ್ಲ ಅದು ಕೂಡ ಇವರಿಗೆ ಸರಿಯಾದ ಪಾಠ ಕಲಿಸಲಿಕ್ಕಿರುವಂತಹ ಏಕೈಕ ಅನ್ಸುತ್ತೆ ಬಟ್ ದುರದೃಷ್ಟಕರ ಸಂಗತಿ ಬಾಂಗ್ಲಾದೇಶ ಕಟ್ಟರ್ ಮುಸ್ಲಿಂ ರಾಷ್ಟ್ರ ಆಪರಿ ಆಗಿರಲಿಲ್ಲ ಪಾಕಿಸ್ತಾನದ ಪ್ರಭಾವದಿಂದ ದೂರ ಇದ್ದಿದ್ದರಿಂದ ನಮಗೂ ಮತ್ತು ಬಾಂಗ್ಲಾಕೂ ಒಂದು ಒಳ್ಳೆಯ ಸಂಬಂಧ ಇತ್ತು ಆದರೆ ಇವತ್ತಿನ ದಿನಗಳನ್ನು ನೋಡಿದ್ರೆ ಡೆಫಿನೆಟ್ಲಿ ಹಂಗಿಲ್ಲ ಈಗ ಅಲ್ಲಿ ಯಾರು ಪ್ರಧಾನಮಂತ್ರಿಯಾಗಿ ಮೊಹಮ್ಮದ್ ಯುನೀಸರ್ ಬಂದಿದ್ದಾರೋ ಅವರ ಅವರ ಮಾತುಗಳು ಅದನ್ನೆಲ್ಲ ಕೇಳ್ತಾ ಇದ್ರೆ ಬಹುಶಃ ಬಾಂಗ್ಲಾ ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಬದುಕಲಿಕ್ಕೆ ಅನರ್ಹವಾಗಬಹುದಾಗಿರುವಂತಹ ಜಾಗವಾಗುತ್ತೆ ಆಗ ಭಾರತ ಇನ್ನೂ ಹೆಚ್ಚಿನದನ್ನ ಅನುಭವಿಸಬೇಕಾದ ಸ್ಥಿತಿ ಬರುತ್ತೆ ಅಂತ ಅಬ್ಸಲ್ಯೂಟ್ಲಿ ರೈಟ್ ಒಪ್ಕೊಳ್ತೀನಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಕಂಪೇರ್ ಮಾಡಿದ್ರೆ ಎರಡನೇದು ಎಲ್ಲಕ್ಕಿಂತ ಹೆಚ್ಚಿನ ಸಂಗತಿ ಅಕಸ್ಮಾತ್ ಭಾರತದಲ್ಲಿ ಇಂಥದ್ದೊಂದು ರಿವೋಲ್ಟ್ನ ಅವ್ರು ಮಾಡಲಿಕ್ಕೆ ಅಂತ ಹೊಟ್ರೆ ಮುಸಲ್ಮಾನ ಮಾಡ್ಲಿಕ್ಕೆ ಅಂತ ಹೊಟ್ರೆ ಇಲ್ಲಿ ಬಂದು ಈ ಬಾಂಗ್ಲಾದೇಶಿ ಮುಸಲ್ಮಾನರು ಈ ಪ್ರಯತ್ನವನ್ನು ಮಾಡಿದ್ರೆ ನಾವೇನ್ ಮಾಡಬಹುದು ಅನ್ನೋದು ಕೂಡ ಅಷ್ಟೇ ಭಯ ಭಯ ಅಂತ ಅನಿಸುವಂತ ಸಂಗತಿ ಅಂತ ಅನ್ಸುತ್ತೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್